फ्रेंड्स रईस किचन स्वागत इवत हेल्दिया प्रोटीन उंडे माता इत मकल के दौडवर्गू इतने मकलू आटाड़ी बंदा ट्रकिंग होगी सुस्त अथवा पोस्ट वर्कौट फुडी इंस्टेंट एनर्जी बूस्टिंग तबूद हेगंत नोड़ इतना तुम वाले वेट लास्वेल तुम यूजफुल लोटस सीड अंत हेल्तारे अथवा तावरे बीज कमलद बीज अंत हेल्तीवी इदु तुम्बा ओळ्ळेदु इदु फ्राई माड्कोंडु सह तिन्नबहुदु लाइट आगि फ्राई माड्कोबेकु फस्ट कडलेन हुर्कोळ्ळोण कडले नम्मल्लिरुव बैड कोलेस्ट्रॉल न रिड्यूस माडुत्ते इदल्लि विटमिन ई नु यथेच्छवागिदे चेन्नागि फ्राई माड्कोबेकु उरिदिदागिदे स्वल्प कलर चेंज आदाग स्टॉप माड्कोळ्ळि इदन्न ई तर इष्टु उरिकोंबेकु स्वल्प कलर एल्ल चेंज आगबेकु आमेले इदु तण्णगाद मेले इदर सिप्पेन स्वल्प तेक्कोंबिडि तेगदिल्ल अंद्रू परवागिल्ल अदर तेगद्रे चेन्नागिरुत्ते टेस्ट इदु स्वल्प तण्णगागक बिडबेकु अदे तर एल्ल उरिकोळ्ळोण लाइट आगि बादाम ಇದೆಲ್ಲ ಡ್ರೈ ಇಂಗ್ರೆಡಿಯೆಂಟ್ಸ್ ಬಟ್ ಸ್ವಲ್ಪ ಉರ್ಕೊಂಡ್ರೆ ಪುಡಿ ಮಾಡ್ಲಿಕ್ಕೆ ಈಜಿ ಆಗುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಆಗೋ ತನಕ ಉರ್ಕೊಂಡ್ರೆ ಸಾಕಿದು ಕಲರ್ ಏನು ಚೇಂಜ್ ಆಗೋದು ಬೇಡ ಇದು ಸಾಕು ಸ್ವಲ್ಪ ಬಿಸಿ ಆದ್ರೆ ಸಾಕಿದು ತೆಗೆದು ಇಟ್ಕೊಳ್ಳೋಣ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಕಪ್ಪು ಎಳ್ಳು ಇದ್ರೆ ಕಪ್ಪು ಎಳ್ಳನ್ನು ತಗೊಂಡು ಯಾವುದು ಎಳ್ಳಾದರೂ ಪರವಾಗಿಲ್ಲ ಸಾಕಾಗಿದೆ ಇದು 1/2 ಕಪ್ ಅಷ್ಟು ಕ್ಯಾಶ್ಯೂ ಗೋಡಂಬಿ ಇದು ಅಷ್ಟೇ ಸುಮ್ಮನೆ ಜಸ್ಟ್ ಬಿಸಿ ಆದ್ರೆ ಸಾಕು ಕಟ್ಲೇನ ನಾನು ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಎಲ್ಲ ಕರೆಕ್ಟ್ ಆದ್ರೆ ಮೆಷರ್ಮೆಂಟ್ ಅಲ್ಲಿ ತೋಳಿ ಬಿಸಿ ಆಗಿದೆ ಇದು ಸಾಕು ಇದನ್ನ ತೆಗೆದಿಟ್ಕೊಳ್ಳೋಣ ಈಗ ಅವಲಕ್ಕಿ ಹಾಕೊಳ್ತಾ ಇದೀನಿ ಅವಲಕ್ಕಿನ ನಾನು ಕಡಲೆ ಅರ್ಧ ಕಪ್ ಆದ್ರೆ ಇದು 1 ಕಪ್ ಅಷ್ಟು ತಗೊಂಡಿದ್ದೀನಿ ಇದನ್ನ ಪುಡಿ ಮಾಡ್ಕೊಂಡ್ರೆ ತುಂಬಾ ಕಮ್ಮಿ ಆಗಿಬಿಡುತ್ತೆ ಮತ್ತೆ ಅವಲಕ್ಕಿ ನೀವು ಪೇಪರ್ ಅವಲಕ್ಕಿ ಅಂತ ಹೇಳ್ತಾರಲ್ಲ ತುಂಬಾ ತಿನ್ನ ಆಗಿರುತ್ತಲ್ಲ ತಿನ್ನ ಅವಲಕ್ಕಿ ತಗೊಬೇಕು ಥಿಕ್ ಆಗಿರುತ್ತೆ ತಗೊಂಡ್ರೆ ಚೆನ್ನಾಗಿರಲ್ಲ ತುಂಬಾ ತಿನ್ನ ಆಗಿರುವಂತದ್ದು ನೋಡಿ ತೋಳಿ पुड़ी आगते नो अस्ट उक्रे साकु अर्ध कप तावरे बीज इतना निम्स फ्राई मोड़ी उगे लाइट कलर चेंज आगते अल तनक उक अर्ध कप कोप्री तकनी स्वल्प 30 सेकेंड्स लाइट उक्रे साकु इंग्रीडियंट्स उकड़े ना पुड़ी मेकु तुम नईस पुड़ी बेड तरी तरीक्रे साकु आफ्ता उकड़े तेले स्वल्प पौडर मोड़ तुम नईस बेड स्वल्प तरी तरी पर्वा कडले ना ಉರ್ಕೊಂಡ ಮೇಲೆ ಸ್ವಲ್ಪ ಈ ತರ ಹಿಂಗ ಉಜ್ಜಿದ್ರೆ ಹಿಂಗ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಅದನ್ನ ತೆಗೆದು ಬಿಟ್ರೆ ಆಯ್ತು ಚೆನ್ನಾಗಿ ಹಿಂಗ ಉಜ್ಜಿದ್ರೆ ಸಾಕು ಸೋ ಎಲ್ಲ ಸಿಪ್ಪೆನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಪೌಡರ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಎಲ್ಲ ಪೌಡರ್ ಮಾಡ್ಕೊಂಡಾಗಿದೆ ಎಲ್ಲ ಲೈಟ್ ಆಗಿ ಒಂದು ಈ ತರ ಮಾಡ್ಕೊಂಡ್ರೆ ಸಾಕು ತುಂಬಾ ನೈಸ್ ಆಗಬೇಕು ಅಂತ ಇಲ್ಲ ಈಗ ಇದನ್ನೆಲ್ಲ ಹಾಕೊಂಡು ಒಂದು ಉಂಡೆ ಮಾಡ್ಕೊಳ್ಳೋಣ ಒಂದು ಬೌಲ್ ಗೆ ಒಂದು ಒಳ್ಳೆ ಡ್ರೈ ಆಗಿರೋ ಬೌಲ್ ತಗೊಳ್ಳಿ ಯಾವದ್ರಲ್ಲೂ ನೀರಿನಂಶ ಇರೋದು ಬೇಡ ಯಾಕಂದ್ರೆ ಇದನ್ನ ನಾವು ಉಂಡೆ ಕಟ್ಟಬೇಕಾದ್ರೆ ಒಂದು 15 ಟು 20 ಡೇಸ್ ತನಕನು ಇಟ್ಕೊಂಬಹುದು ಕಡಲೆ ಪುಡಿ ಕ್ಯಾಶ್ಯೂ ನಟ್ ದ ಬಾದಾಮ್ ಪೌಡರ್ ಅವಲಕ್ಕಿ ಅವಲಕ್ಕಿ ನಾವು 1 ಕಪ್ ತಗೊಂಡಿದ್ ನೋಡಿ ಪೌಡರ್ ಮಾಡಿದಾಗ ಇಷ್ಟೇ ಆಗಿರೋದದು ಲೋಟಸ್ ಸೀಡ್ ದ ಪೌಡರ್ ಕೊಪ್ರಿನ ಪೌಡರ್ ಮಾಡ್ಕೊಂಡಿರೋದು ಆಮೇಲೆ ಬೆಲ್ಲ ಬೆಲ್ಲ ಸಹ ಪೌಡರ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ
ಇದಕ್ಕೆ ಉರಗಡ್ಲೆ ಪೌಡರ್ ಹಾಕಿದ್ರೂನು ಚೆನ್ನಾಗಿರುತ್ತೆ ಒಂದು ಕಾಲ್ ಕಪ್ ಉರಗಡ್ಲೆ ಪೌಡರ್ ಬೇಕಾದ್ರೆ ಹಾಕೋಬಹುದು ಮತ್ತೆ ಫ್ಲೇವರ್ ಗೆ ಸ್ವಲ್ಪ ಏಲಕ್ಕಿನೂ ಬೇಕಾದ್ರೆ ಹಾಕೋಬಹುದು ಬಟ್ ಅದೇ ಇದರದೇ ಒರಿಜಿನಲ್ ಫ್ಲೇವರ್ ಚೆನ್ನಾಗಿರುತ್ತೆ ಕಡಲೆಗಳು ಮತ್ತೆ ಬಾದಾಮ ಅದೆಲ್ಲ ಹಾಕಿರೋದ್ರಿಂದ ಈಗ ಇದಕ್ಕೆ ನೋಡ್ಕೊಂಡು ನಾನು ಒಂದು ಕಾಲ್ ಕಪ್ ತುಪ್ಪ ತಗೊಂಡಿದ್ದೀನಿ ನೋಡ್ಕೊಂಡು ಎಷ್ಟು ಬೇಕು ಅಂತ ಹಾಕೋಬೇಕು ಇದಕ್ಕೆ ನೀರೇನ್ ಮಿಕ್ಸ್ ಮಾಡಲ್ಲ ತುಪ್ಪದಲ್ಲೇ ನಾವು ಉಂಡೆ ಕಟ್ಕೊಬೇಕು ಕಾಲ್ ಕಪ್ ಫುಲ್ ತುಪ್ಪ ಬೇಕು ಅಂತಿಲ್ಲ ಇದಕ್ಕೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ ಆಮೇಲೆ ಒಂದೊಂದೇ ಸ್ಪೂನ್ ಎಷ್ಟು ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ತಗೊಳ್ಳಿ ನಾನು ಒಂದೊಂದು ಸ್ಪೂನ್ ತಗೊಳ್ತಾ ಇದೀನಿ ಈ ತರ ಒಂದೊಂದೇ ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ ಪ್ರೋಟೀನ್ ಉಂಡೆ ರೆಡಿ ಇದೆ ಇದೆಷ್ಟು ಟೇಸ್ಟಿ ಆಗಿರುತ್ತೋ ಅಷ್ಟೇ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ